ಸ್ನೇಹಿತರೆ, ಕುರುಬರ ಇತಿಹಾಸ ಪರಂಪರೆ ತುಂಬಾ ಶ್ರೇಷ್ಠವಾದದ್ದು, ಆಳವಾದದ್ದು ಮತ್ತು ಅಗಲವಾದದ್ದು. ಕುರುಬರ ಇತಿಹಾಸ ಪರಂಪರೆಯನ್ನ ಗಮನದಲ್ಲಿಟ್ಟುಕೊಂಡು ಶಂಭಾ ಜೋಶಿಯವರು ಒಂದು ಕಡೆ ಹೇಳ್ತಾರೆ, ಭಾರತದ ಚರಿತ್ರೆಯನ್ನು ನೀವು ರಚಿಸುವುದಾದರೆ ಅಥವಾ ಹುಡುಕುವುದಾದರೆ ಕುರುಬರ ಹಟ್ಟಿಯಲ್ಲಿ ಹುಡುಕಿ ಅಂತ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ಕೆಲವೊಂದು ಗಾದೆ ಮಾತುಗಳಿವೆ, ಕುರುಬನಿಗೆ ಹೂ ಕೊಟ್ರೆ ಅದೆಲ್ಲೋ ಇಟ್ಕೊಂಡ, ಕುರುಬನಿಗೆ ಏನ್ ಗೊತ್ತು ಪೂರ್ಣನ ಮಂತ್ರ, ಕುರುಬ ಕೂಲಿ ಕೆಟ್ಟ ಗೊಂಬ ಅಗಲಿ ಕೆಟ್ಟ ಅಂತ. ಈ ಗಾದೆ ಮಾತುಗಳು ಯಾಕೆ ಹುಟ್ಟಿದವು ಅಂತಂದ್ರೆ, ಪ್ರಾಚೀನ ಕಾಲದಿಂದಲೂ ಪರಾಕ್ರಮಿಗಳಾದಂತ ಕುರುಬರನ್ನ ಒಗ್ಗಟ್ಟು ಮಾಡಕೂಡುದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಹುನ್ನಾರದಿಂದ ಹುಟ್ಟಿದಂತವುಗಳು ಇವು. ಕುರುಬ ಸಮುದಾಯವನ್ನ ಒಗ್ಗಟ್ಟಿನಿಂದ ಅಗಲಿಸಿ ಅವರನ್ನ ಆಳಲಿಕ್ಕೆ ಮುಂದುವರೆದ ಜನಾಂಗದವರು ಹುಟ್ಟಿಸಿದಂತಹ ಈ ಗಾದೆ ಮಾತುಗಳು ಇವತ್ತು ಸತ್ಯವಾದದ್ದಲ್ಲ, ಇವು ಹುನ್ನಾರದಿಂದ ಕೂಡಿವೆ ಮತ್ತು ಒಳಸಂಚಿನಿಂದ ಕೂಡಿವೆ ಅಂತ. ಈಗ ಭಾರತದ ಮತ್ತು ಕುರುಬ ಸಮುದಾಯದ ಇತಿಹಾಸವನ್ನು ನಾವು ನೋಡೋದಾದ್ರೆ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ನಿಮಗೆ ಗೊತ್ತಿರೋ ಹಾಗೆ? ಮಗಧ ಸಾಮ್ರಾಜ್ಯ, ಮಕ್ಕಳಿಗೆಲ್ಲ ಗೊತ್ತಿದೆ. ಆ ಮಗಧ ಸಾಮ್ರಾಜ್ಯಕ್ಕಿಂತ ಮುನ್ನನೆ ಒಬ್ಬ ಮಹಾನ್ ಪರಾಕ್ರಮಿಯಾದಂತ ಕುರುಬವೀರ ಆಗಿ ಹೋದ. ರಾವಿ ಮತ್ತು ಜೇಲಂ ನದಿಗಳ ಮಧ್ಯದ ಭಾಗವನ್ನು ಆಳ್ತಾ ಇದ್ದ ಅವನ ಹೆಸರು ಪೌರಸ್ ಅಂತ, ಪೌರವ ಅಂತ ಕರೀತಾ ಇದ್ದ. ಕ್ರಿಸ್ತ ಶಕ ಪೂರ್ವ 327 ಅಲೆಕ್ಸಾಂಡರ್ ದಂಡೆತ್ತಿ ಬಂದಾಗ, ಭಾರತದ ವಾಯುವ ಮೂಲೆಯಿಂದ ದಂಡೆತ್ತಿ ಬಂದಾಗ ಆತನನ್ನು ಎದುರಿಸಿದಂತ ಮಹಾನ್ ಶೂರ ಒಬ್ಬ ಕುರುಬ ಆಗಿದ್ದ. ಅವನ ಹೆಸರು ಪೋರಸ್ ಅಂತ. ಅವನು ಪಂಜಾಬಿನ ಗಡಾರಿ ಕುರುಬ. ಅವನ ಹತ್ತಿರ ಕೇವಲ 1500 ಬಿಲ್ಲಾಳುಗಳಿದ್ರು, 16,000 ಅಶ್ವದಳ, ಆನೆ, ಕಾಲಾಳುಗಳನ್ನು ಕರ್ಕೊಂಡು ಬಂದಂತ ಅಲೆಕ್ಸಾಂಡರ್ನನ್ನ ಇವನು ಒಬ್ಬ ವೀರ ತನ್ನ ಇಬ್ಬರು ಮಕ್ಕಳೊಡನೆ ಆ ರಣರಂಗದಲ್ಲಿ ಎದುರಿಸ್ತಾನೆ. ಭಯಂಕರವಾದ ಮಳೆ ಇರುತ್ತೆ, ಮೊಣಕಾಲುವರಿಗೆ ಕೆಸರು, 1,500 ಬಿಲ್ಲಾಳುಗಳು ಬಿಲ್ಲನ್ನ ಆ ಕೆಸರಿನಲ್ಲಿ ಇಟ್ಟು ಯುದ್ಧ ಮಾಡ್ತಾರೆ. ದುರದೃಷ್ಟವಶಾತ್ ಇವನ ಇಬ್ಬರು ಮಕ್ಕಳು ಸೋತು ರಣರಂಗದಲ್ಲಿ ಮಡಿದು ಬೀಳ್ತಾರೆ. ಆವಾಗ ಅಲೆಕ್ಸಾಂಡರ್ನಿಗೆ ಅನಿವಾರ್ಯವಾಗಿ ಈತ ಸೋಲಬೇಕಾದ ಸಂದರ್ಭ ಬರುತ್ತೆ. ಆವಾಗ ಅಲೆಕ್ಸಾಂಡರ್ ಸೈನಿಕರು ಈ ಪೋರಸ್ನನ್ನ ಹಿಡ್ಕೊಂಡು ಬಂದು ಅವನ ಮುಂದೆ ನಿಲ್ಲಿಸ್ತಾರೆ. ಆವಾಗ ಅಲೆಕ್ಸಾಂಡರ್ ಕೇಳ್ತಾನೆ, ನಿನ್ನನ್ನು ನಾನು ಹೇಗೆ ಟ್ರೀಟ್ ಮಾಡಬೇಕು, ನಡೆಸಿಕೊಳ್ಳಬೇಕು ಅಂತ ಕೇಳ್ತಾನೆ ಅಲೆಕ್ಸಾಂಡರ್. ಕೇಳಿದಾಗ ಆತ ಹೇಳ್ತಾನೆ, ನಾನು ಗಡಾರಿ ಕುರುಬ, ನನ್ನ ರಾಜನನ್ನಾಗಿ ನಿನ್ನ ಸಮಾನವಾಗಿ ನಡೆಸಿದು ಅಂತ ಹೇಳ್ತಾನೆ. ಸೋತ ಒಬ್ಬ ರಾಜ ಇಷ್ಟು ಧೈರ್ಯದಿಂದ ಹೇಳಬೇಕು ಅಂದ್ರೆ ಆತನ ಕ್ಷಾತ್ರ ತೇಜಸ್ಸು ಎಂತವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲು ವಿದೇಶಿಯರನ್ನ ಎದುರಿಸಿ ನಿಂತು ಶೂರತನದಿಂದ ಹೋರಾಡಿ ಸೋತರೂ ಸಹಿತ ಸ್ವಾಭಿಮಾನವನ್ನು ಬಿಡದ ಆ ಗಂಡುಗಳಿ ಒಬ್ಬ ವ್ಯಕ್ತಿ ಇದ್ರೆ ಅಂದ್ರೆ ಆತ ಕುರುಬ ಸಮುದಾಯದವನು ಅನ್ನೋದನ್ನು ನೀವು ಮರಿಬೇಡಿ. ಎರಡನೇದಾಗಿ, 50 ನಂತರ ಅಲೆಕ್ಸಾಂಡರ್ ಹೊರಟು ಹೋಗ್ತಾನೆ ವಾಪಸ್ಸು. 50 ನಂತರ ಅಲೆಕ್ಸಾಂಡರ್ನ ಸೇನಾಧಿಪತಿ ಸೆಲ್ಯೂಕಸ್ ನಿಕೇಟರ್ ಅಂತ ಅವನ ಹೆಸರು. ಅವನು ಮತ್ತೆ ದಂಡೆತ್ತಿ ಬರ್ತಾನೆ ವಾಯುವ ಮಾರ್ಗದಿಂದ ಇರಾನ್ನಿಂದ. ಆವಾಗ ಭಾರತ ದೇಶದಲ್ಲಿ ಮಗಧ ಸಾಮ್ರಾಜ್ಯದ 4ನೇ ರಾಜವಂಶವಾದಂತ ಮೌರ್ಯ ಸಾಮ್ರಾಜ್ಯ ರಾಜವಂಶದ ಆಳಕ್ಕೆ ನಡೀತಾ ಇರ್ತದೆ. ಅಲ್ಲಿ ಇದ್ದವನು ಚಂದ್ರಗುಪ್ತ ಮೌರ್ಯ. ಸ್ನೇಹಿತರೆ, ಇದಕ್ಕೂ ಮೊದಲು ನಿಮಗೆ ಮಗಧ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಕ್ರಿಸ್ತ ಶಕ ಪೂರ್ವದಲ್ಲಿ
450 ಆರಂಭವಾದಂತಹ ಮಗಧ ಸಾಮ್ರಾಜ್ಯವನ್ನ ನಾಲ್ಕು ರಾಜವಂಶಗಳು ಆಳಿದವು. ನಾಲ್ಕು ರಾಜವಂಶಗಳು, ಮೊದಲನೆಯದು ಹರಿಯಾಂಕ ರಾಜವಂಶ, ಎರಡನೇದು ಸಿಸ್ಮಾಗ ರಾಜವಂಶ, ಮೂರನೇದು ನಂದ ರಾಜವಂಶ, ನಾಲ್ಕನೇದು ಮೌರ್ಯ ರಾಜವಂಶ. ಒಂದು ಕುತೂಹಲಕರವಾದಂತಹ ಮತ್ತು ಸತ್ಯವಾದಂತಹ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಈ ನಾಲ್ಕು ರಾಜವಂಶದವರು ಕುರುಬ ಸಮುದಾಯಕ್ಕೆ ಸೇರಿದವರು. ನನ್ನಲ್ಲಿ ಎಲ್ಲ ದಾಖಲೆಗಳನ್ನು ನಾನು ಕೊಡ್ತೀನಿ. ನಾಲ್ಕನೆಯ ರಾಜವಂಶವಾದಂತ ಮೌರ್ಯ ರಾಜವಂಶದ ಮೊದಲನೇ ಅರಸ ಚಂದ್ರಗುಪ್ತ ಮೌರ್ಯ 50 ವರ್ಷದ ನಂತರ ಅಲೆಕ್ಸಾಂಡರ್ನ ಸೇನಾನಿಯಾದಂತ ಸೆಲ್ಯೂಕಸ್ ನಿಕೇಟರ್ ಅನ್ನವನು ಮತ್ತೆ ದಂಡೆತ್ತಿ ಬಂದಾಗ ಆತನ ಜೊತೆ ನಮ್ಮ ಚಂದ್ರಗುಪ್ತ ಮೌರ್ಯನ ಯುದ್ಧ ಆಗ್ತದೆ. ಚಂದ್ರಗುಪ್ತ ಮೌರ್ಯ ತಕ್ಷಕ ವಂಶದ ಪೂರ್ವ, ನಾಗಾರಾಧಕರಾದಂತ ಪೂರ್ವ. ಹಾಗಂತ ಬೌದ್ಧ ದಾಖಲೆಗಳು ಹೇಳ್ತವೆ. ಈತ ಕುರುಬ ಸಮುದಾಯದವನು ಅಂತ ಡೆಲ್ಲಿ ಪಾರ್ಲಿಮೆಂಟ್ ನಲ್ಲಿರುವಂತ ಅವನ ಮಗಳಾದ ಹೆಲನ್ ಅನ್ನೋಳನ್ನ ಮದುವೆ ಆಗ್ತಾನೆ. ಮದುವೆಯಾಗಿ ಮಾವನಿಗೆ 500 ಆನೆಗಳನ್ನ ವಧುದಕ್ಷಿಣೆಯಾಗಿ ಕೊಟ್ಟು ಆತನ ಮತ್ತೆ ಇರಾನ್ಗೆ ಕಳಿಸ್ತಾನೆ. ನೀನು ಇಲ್ಲಿಗೆ 1,000 ತಿರುಗಿ ನೋಡಬಹುದು, ನೋಡಿದ್ರೆ ನಿನ್ನ ಮಗಳನ್ನ ನಾನು ಡೆಲ್ಲಿಗೆ ಇರಿಸ್ತೇನೆ ಅಂತ. ಅಂತ ಮಹಾನುಶ್ವರವಾದಂತಹ ಚಂದ್ರಗುಪ್ತ ಮೌರ್ಯನ ಮಗ ಬಿಂಬಸಾರ, ಬಿಂಬಸಾರನ ಮಗ ಅಶೋಕ ಚಕ್ರವರ್ತಿ. ಆತ ಬೌದ್ಧ ಧರ್ಮ ಸ್ವೀಕರಿಸ್ತಾನೆ. ಕುರುಬದ ಸಮುದಾಯದ ಆ ವ್ಯಕ್ತಿ ಬೌದ್ಧ ಧರ್ಮ ಸ್ವೀಕರಿಸಿ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಚಕ್ರವರ್ತಿ ಅನ್ನುವಂತಹ ಒಂದು ಬಿರುದನ್ನ ಆವಾಗ ಪಡೆದು ದೇವನಾಂ ಪ್ರಿಯ ಅನ್ನುವಂತಹ ಒಂದು ಪ್ರಿಯವಾದಂತಹ ಹೆಸರನ್ನ ಆತ ಇಟ್ಕೊಳ್ತಾನೆ. ಈ ಅಶೋಕ ಚಕ್ರವರ್ತಿ ಕೊಟ್ಟಂತಹ ಒಂದು ವಿಷಯವನ್ನು ನಿಮ್ಗೆ ಏನ್ ಹೇಳಬೇಕು ಅಂದ್ರೆ, ಇಡೀ ಜಗತ್ತಿನಲ್ಲಿಯೇ ಬಹು ದೊಡ್ಡವಾದ ಪ್ರಜಾಪ್ರಭುತ್ವ ಭಾರತದ ಪ್ರಜಾಪ್ರಭುತ್ವ. ಈ ಭಾರತದ ಪ್ರಜಾಪ್ರಭುತ್ವದ ಧ್ವಜದ ಮಧ್ಯದಲ್ಲಿ ಇರುವಂತಹ ಚಕ್ರ ಇದೆ ಅಲ್ಲ, ಅದಕ್ಕೆ ಧರ್ಮ ಚಕ್ರ ಅಂತ ಕರೀತಾರೆ. ಈ ಧರ್ಮ ಚಕ್ರವನ್ನ ಭಾರತದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಧ್ವಜದಲ್ಲಿರುವಂತಹ ಧರ್ಮ ಚಕ್ರವನ್ನ ಈ ಭಾರತ ದೇಶಕ್ಕೆ ಕೊಟ್ಟವರು ಯಾರಪ್ಪ ಅಂದ್ರೆ ಕುರುಬ ವಂಶದ ರಾಜರು, ಅದು ಅಶೋಕ. ನೀವು ರಾಷ್ಟ್ರ ಲಾಂಛನವನ್ನು ನೋಡಿರಬಹುದು, ಸಿಂಹ, ನಾಲ್ಕು ಮುಖದ ಸಿಂಹ. ಈ ಸಿಂಹ ಅಶೋಕನ ರಾಜಲಾಂಛನವಾಗಿತ್ತು. ಅಶೋಕ ಚಕ್ರವರ್ತಿ ಕೊಟ್ಟಂತಹ ಈ ರಾಜಲಾಂಛನವನ್ನ ಇವತ್ತಿಗೂ ಭಾರತ ದೇಶ ಉಳಿಸಿಕೊಂಡಿದೆ, ತನ್ನ ರಾಷ್ಟ್ರೀಯ ಲಾಂಛನ ಅಂತ ಅದನ್ನು ಇಟ್ಟುಕೊಂಡಿದೆ. ಇದರ ಒಳ ಅರ್ಥನೇ ಬೇರೆ ಇದೆ. ಸಿಂಹ ಅನ್ನೋದಕ್ಕೆ ಶೇರ್ ಅಂತ ಕರೀತಾರೆ ಹಿಂದಿಯಲ್ಲಿ. ಶೂರ ಬಗೇಲ್ ಅರಸರು ಇದ್ರು, ಹಿಂದೆ ರಾಜ್ಯ ಆಳ್ತಾ ಇದ್ರಲ್ಲ, ಅವರಿಗೆ ಶೇರ್ ಅಂತ ಕರೀತಾ ಇದ್ರು. ಶೇರ್ ಅನ್ನೋ ಬಿರುದು ಇತ್ತು ಅವರಿಗೆ. ಆ ಸಿಂಹದ ಬಗೇಲ್ ಶೂರ ಕುರುಬರ ಅರಸರ ಆ ಶೇರ್ ಅನ್ನುವಂತಹ ಆ ಬಿರುದನ್ನೇ ಇವತ್ತು ನಾವು ನಮ್ಮ ರಾಷ್ಟ್ರ ಲಾಂಛನವಾಗಿ ಇಟ್ಟುಕೊಂಡಿದ್ದೇವೆ. ಇದು ಎರಡನೇ ಸಾಮ್ರಾಜ್ಯ. ಇನ್ನು ಹಾಗೆಯೇ ಸ್ವಲ್ಪ ನೀವು ಮುಂದಕ್ಕೆ ಬಂದ್ರೆ ದಕ್ಷಿಣ ಭಾರತಕ್ಕೆ ಬಂದ್ರೆ ಮೂರನೇ ಬಹುದೊಡ್ಡ ಸಾಮ್ರಾಜ್ಯ ಕುರುಂಬನಾಡು ಅಂತ. ಕುರುಂಬನಾಡ ಪ್ರಭುಗಳು ಅಂತ ಪೂರ್ವ ಘಟ್ಟದ ಉತ್ತರ ಆರ್ಕಾಡ್, ದಕ್ಷಿಣ ಆರ್ಕಾಡ್ ಜಿಲ್ಲೆ ಮತ್ತು ಇವತ್ತಿನ ತಿರುವೆಂಗಳಂ ಅಂತ ಇದೆಯಲ್ಲ, ತಿರುಪತಿ ಸಂಸ್ಥಾನ ಇದೆ, ಆ ತೊಂಡೈ ಮಂಡಲ ನಾಡನ್ನ ಆ ದೊರೆಗಳು ಆಳ್ತಾ ಇದ್ರು. ಕುರುಬರ ಮೂರನೇ ಸಾಮ್ರಾಜ್ಯ ಇದು. ಅದನ್ನ ಆಳತಿದ್ದ ದೊರೆಯ ಹೆಸರು ಕಾಮಂದ ಪ್ರಭು. ಆತ 24 ಕೋಟೆಗಳನ್ನ ಕಟ್ಟಿಸಿ ಪೂರ್ವ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಸಮುದ್ರ ವ್ಯಾಪಾರವನ್ನು ಮಾಡ್ತಾ ಇದ್ದ. ಈ ದೊರೆ ಮತ್ತು ಆತನ ವಂಶಸ್ಥರು ಸುಮಾರು ವರ್ಷ ರಾಜ್ಯ ಆಳಿ ನಂತರ ಆಡಂಡ ಚೋಳ ಅನ್ನುವಂತಹ ದೊರೆಗೆ ಸೋತು ತಲೆಮರೆಸಿಕೊಂಡು ಹೋಗ್ತಾರೆ. ಇದು ಮೂರನೇ ಸಾಮ್ರಾಜ್ಯ. ಮಕ್ಕಳು ಸ್ವಲ್ಪ ಸುಮ್ಮನೆ ಕೇಳಿರಿ, ಸುಮ್ಮನೆ ಕೇಳಬೇಕು. ನಿಮ್ಮ ಇತಿಹಾಸ ನಿಮ್ಮದೇ ಇತಿಹಾಸ, ನಿಮಗೆ ಹೇಳೋಗ್ತೀನಿ ನಾನು. ಕುರುಂಬ ಸಾಮ್ರಾಜ್ಯ ನಾಶವಾದ ನಂತರ
ಕಾಡವೆಟ್ಟಿ ಕಾಡವರಾಯರು ಅನ್ನುವಂತ ಒಂದು ಕಾಡು ಜನ ಕಾಡು ಪೂರ್ವ ಜನಾಂಗ ಇನ್ನೊಂದು ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತದೆ. ಅದರ ಹೆಸರು ಪಲ್ಲವ ಸಾಮ್ರಾಜ್ಯ. ಪಲ್ಲವ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಕುರು ಗ್ರಂಥರ ಮದ್ರಾಸ್ ಗೆಜಿಟೇರಿಯಲ್ಲಿಯೇ ಬರೆದಿದೆ. ಈ ಮದ್ರಾಸ್ ಗೆಜಿಟೇರಿಯಲ್ಲಿ ಬರೆದಂತ ಶಾಸನ ಅದು ಗೆಜಿಟೇರಿಯಲ್ಲಿ ಬರೆದಂತ ವಾಕ್ಯವನ್ನಲ್ಲದೆ ಮಧ್ಯಮನೆ ಸಿಕ್ಕಂತ ಇನ್ನೊಂದು ಶಾಸನ ಪಲ್ಲವರು ಅಂದರೆ ಕುರುಬರು, ಕುರುಬರು ಅಂದರೆ ಪಲ್ಲವರು ಅನ್ನುವಂತಹ ಸಂಗತಿಯನ್ನ ಹೇಳ್ತದೆ. ಮದ್ರಾಸ್ ಗೆಜಿಟೇರಿಯಲ್ಲಿ ಏನು ಹೇಳ್ತದೆ ಅಂದ್ರೆ the ancient representatives of Pallavas are modern Sepals ಅಂತ ಹೇಳ್ತಾರೆ. ಈ ಮಾಡರ್ನ್ ಕಾಲದ ಕುರುಬರು ಪ್ರಾಚೀನ ಕಾಲದ ಪಲ್ಲವರ ಉತ್ತರಾಧಿಕಾರಿಗಳು ಅಂತ ಆ ಗೆಜೆಟೀರಲ್ಲಿದೆ. ಈ ಪಲ್ಲವ ರಾಜರಲ್ಲಿ ಅಪರಾಜಿತ ವರ್ಮನ್ ಅಂತ ಒಬ್ಬ ರಾಜ ಇದ್ದ. ಅಪರಾಜಿತ ವರ್ಮನ್ ಅಂತ ಮೊನ್ನೆ ಇತ್ತೀಚೆಗೆ ಒಂದು ಶಾಸನ ಸಿಕ್ಕಿದೆ. ಆಂಧ್ರ ಪ್ರದೇಶದ ಸತ್ಯವೇಡು ಅನ್ನುವಂತ ಊರಲ್ಲಿರುವ ಮಾತಂಗಮ್ಮ ದೇವಸ್ಥಾನದ ಮುಂದಿರುವ ಈ ಶಾಸನ ಏನು ಹೇಳ್ತದೆ ಅಂದರೆ, ಈ ಅಪರಾಜಿತ ವರ್ಮನಿಗೆ ಕುರುಂಬರಾದಿತ್ಯನ್ ಅನ್ನುವ ಬಿರುದಿತ್ತು ಅಂತ. ಈ ಪಲ್ಲವದ ಬರೆ ಅಪರಾಜಿತ ವರ್ಮನಿಗೆ ಕುರುಂಬರಾದಿತ್ಯನ್ ಅನ್ನುವ ಬಿರುದಿತ್ತು ಅಂತ. ಕುರುಂಬರಾದಿತ್ಯನ್ ಅಂದ್ರೆ ಏನು? ಇದು ಶಾಸನದಲ್ಲದೆ ರೆಕಾರ್ಡ್ ಆಗಿರೋದಿದು. ಕುರುಂಬರಾದಿತ್ಯನ್ ಅಂದ್ರೆ ಕುರುಂಬ ರಾಜವಂಶದ ಸೂರ್ಯ ಅಂತ ಅರ್ಥ. ಒಬ್ಬ ಪಲ್ಲವ ರಾಜನಿಗೆ ಕುರುಂಬರಾಯ, ಕುರುಂಬರಾದಿತ್ಯನ್ ಮತ್ತು ಕಾಡವೆಟ್ಟಿ ಕುರುಂಬನ್ ಅನ್ನುವಂತ ಬಿರುದುಗಳು ಇರೋದಾದ್ರೆ ಆತ ಮತ್ತು ಆತನ ರಾಜವಂಶ ಕುರುಬರಿಗೆ ಸೇರಿದ್ದು ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ, ಸತ್ಯವೇ ಆಗಿದೆ. ಇದು ನಾಲ್ಕನೇ ರಾಜವಂಶ. ಮುಂದೆ ಬರೋಣ. ಐದನೇ ರಾಜವಂಶ ಯಾವುದು? ಕ್ರಿಸ್ತ ಶಕ 345 ಸ್ಥಾಪಿಸಲಾದಂತ ಕದಂಬರು. ಕದಂಬರ ಮಯೂರ ವರ್ಮನನ್ನ ಇವತ್ತು ಬ್ರಾಹ್ಮಣ ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪು. ಮಯೂರ ವರ್ಮನ ಐದನೇ ಸಂತತಿಯ ಕಾಕುಸ್ತ ವರ್ಮ ಬ್ರಾಹ್ಮಣ್ಯವನ್ನ ಸ್ವೀಕರಿಸಿ ಮತಾಂತರಗೊಂಡು ತಾಳಗುಂದದಲ್ಲಿ ಶಾಸನವನ್ನು ಹಾಕಿಸಿದ ಪುಬ್ಜ ಅನ್ನುವಂತ ಒಬ್ಬ ಬ್ರಾಹ್ಮಣ ಕವಿಯಿಂದ. ಅದಕ್ಕೂ ಪೂರ್ವದಲ್ಲಿ ಅವರೆಲ್ಲೂ ಬ್ರಾಹ್ಮಣರು ಅಂತ ಹೇಳ್ಕೊಂಡಿಲ್ಲ, ವರ್ಮರು ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಭಂಡಾರಿ ಕುಲದವರು ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಧೈರ್ಯದ ಮೇಲೆ ನೀನು ಕದಂಬರನ್ನ ಕುರುಬರು ಅಂತ ಹೇಳ್ತೀಯಪ್ಪ ಅಂತಂದ್ರೆ, ಎಂತೋ ಒಂದ್ ಅನ್ನುವಂತ ಒಬ್ಬ ವಿದೇಶಿ ವಿದ್ವಾಂಸ ಕುರುಂಬನಿಗೆ ಸಸ್ತಮಾನವಾದ ಪದವೇ ಕದಂಬ ಅಂತ ಹೇಳ್ತಾನೆ. ಮತ್ತು ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಇದಕ್ಕೂ ಪೂರ್ವದಲ್ಲಿ ಒಂದು ದೊಡ್ಡ ದಾಖಲೆ ಸಿಕ್ಕಿದೆ. ಅದೇನಂದ್ರೆ ಸಂಗಮ್ ಕಾಲದಂತ ದಾಖಲೆ. ಸಂಗಮ್ ಕಾಲದಲ್ಲಿದ್ದಂತ 21 ಕವಿಗಳು ಸಹಿತ ಈ ಕದಂಬರನ್ನ ಕುರುಂಬರು ಅಂತ ಕರೆದಿದೆ. ಆಶ್ಚರ್ಯ ಅಂದ್ರೆ ಇವರಿಗೆ ಕಡಲೋ ಕಳ್ಳನ್ ಅಂತ ಬಿರುದಿತ್ತು. ಅದನ್ನ ಕಡಲೋ ಕಳ್ಳನ್ ಅಂದರೆ ಕಡಲೂರಿನ ಕಳ್ಳರು ಅಂತ. ಕಳ್ಳಂದ್ರೇನು? ಹಾಗುಮುಖದವರು. ನಮ್ಮ ಕನ್ನಡದ ಇತಿಹಾಸಕಾರರು ಎಂಥ ಪ್ರಭೂತಿಗಳು ಅಂದ್ರೆ ಕಡಲ್ಗಳ್ಳರು ಅಂತ ಕದಂಬರಿಗೆ ಹೆಸರು ಕೊಟ್ಟು ಬಿಟ್ಟರು. ಕಡಲೋರನ್ ಕಳ್ಳನ್ ಅಂದರೆ ಕಡಲೂರು ಎನ್ನುವಂತಹ ತಮಿಳುನಾಡಿನ ಊರಿನಲ್ಲಿ ಹುಟ್ಟಿ ಸಮುದ್ರ ವ್ಯಾಪಾರ ಮಾಡುತ್ತಿದ್ದ ಆ ರಾಜರಿಗೆ ಕಡಲೋರನ್ ಕಳ್ಳನ್ ಅಂತಾರೆ. ಕಳ್ಳಂದ್ರೆ ಕುರುಬರು, ಕಳಪ್ರರು ಅಂದ್ರೆ ಕುರುಬರು, ಮಲೆಪರು ಅಂದ್ರೆ ಕುರುಬರು. ಹೆಂಗೆ ಹೇಳ್ತೀರ? ಕಳ್ಳಿ ಗಿಡವನ್ನ ನೀವು ಮುರಿದಾಗ ಹಾಲು ಒಸಗುತ್ತೆ, ಅದು ಕಳ್ಳ ಗಿಡ. ಅದು ಹಾಲು ಮುರಿದಸ್ಥರಿಗೆ ಕಳ್ಳನ್ ಕಳಪ್ರ ಕಣ್ಣರ್ ಅಂತ ಕರಿತಾ ಇದ್ರು ಅವಾಗ. ಈ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿ ಸಂಗ್ರಮ್ ಕಾಲದ ಆ ಕವಿಗಳು ಕದಂಬರು ಪ್ರಾಚೀನ ಕಾಲದ ಪಶ್ಚಿಮ ಕರಾವಳಿಯ ಕಾಡಗಟ್ಟಿ ಕುರುಂಬರು ಅಂತ ಹೇಳಿದ್ದಾರೆ. 500 ವರ್ಷಗಳ ನಂತರ ಬನವಾಸಿಯನ್ನು ಆಕ್ರಮಿಸಿಕೊಂಡಂತಹ
ಮಯೂರ ವರ್ಮನ ಅಪ್ಪ ಅಲ್ಲಿ ಚುಟು ಸಾಧಕ ರಣಿಗಳ ಕೈಯಲ್ಲಿ ಒಬ್ಬ ಸಣ್ಣ ಅಧಿಕಾರಿಯಾಗಿದ್ದ. ತದನಂತರ ಚುಟು ಸಾಧಕ ರಣಿಗಳ ಅವಸಾನದ ನಂತರ ಆ ಬನವಾಸಿ ಪ್ರಾಂತವನ್ನ ತನ್ನ ಹಿಡಿತಕ್ಕೆ ತಗೊಂಡ. ಅವನ ಮೊಮ್ಮಗನೇ ಮಯೂರ. ಆ ಮಯೂರನ ಐದನೆಯ ಸಂತತಿಯ ಕಾಕುಸ್ತ ವರ್ಮ ಇದಾನಲ್ಲ, ಆ ಕಾಕುಸ್ತ ವರ್ಮ ಬ್ರಾಹ್ಮಣ್ಯವನ್ನು ಸೇರಿ ಒಂದು ಶಾಸನವನ್ನು ಹಾಕಿಸ್ತಾ ನಾನು ಬ್ರಾಹ್ಮಣ ಅಂತ ಹೇಳಿ ಮತಾಂತರ ಬಂಡ. ಇದನ್ನ ಎಂತವನ್ನು ಹೆಣ್ಣು ಡಾಕ್ಟರ್ ಎಂತವನ್ನು ಅಂತ ವಿದೇಶಿ ವಿದ್ವಾಂಸರು, ಗಿರಿಗೆ ಎನ್ನುವರು, ಡಾಕ್ಟರ್ ಓಬರ್ಟ್ ಅನ್ನೋರು ಎಲ್ಲರೂ ಹೇಳ್ತಾರೆ. ಮೆಕೆಂಜಿ ಕರೆಕ್ಷನ್ ಅಲ್ಲಿ ಅದೇ ಇದೆ. ಸ್ನೇಹಿತರೆ, ಕದಂಬರ ನಂತರ ನಮ್ಮನ್ನು ಆಳಿದವರು ಯಾರು? ಕದಂಬರ ನಂತರ ಬಂದ ದೊರೆಗಳನ್ನ ನಾವು ಪುನ್ನಾಟರು, ಗಂಗರು ಮತ್ತು ಕಳಭ್ರರು ಅಂತ ಕರಿತೀವಿ. ಪುನ್ನಾಟರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಆದರೆ ಗಂಗರ ಬಗ್ಗೆ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ. ಗಂಗರಿಗೆ ಕೊಂಗರ್ ಕೊಂಗ ಪುತ್ರರು ಅಂತ ಒಂದು ಬೆಳೆದಿತ್ತು. ಈ ಕೊಂಗರ್ ಗೊಂಗರ್ ಅಂದ್ರೆ ಯಾರು? ಶಾ ಸೆಟ್ಟರ್ ಎನ್ನುವಂತಹ ಬಹು ಪ್ರಸಿದ್ಧ ವಿದ್ವಾಂಸರು ಮತ್ತು ಇತಿಹಾಸಕಾರರು ಗಂಗರ ಬಗ್ಗೆ ಹೇಳ್ತಾರೆ, ಗಂಗರು ಮೂಲಕ ಕುರಿಗಾರರು, ಗೊಂಗರಿಯನ್ನು ನೇಯುವುದು ಮತ್ತು ಅದನ್ನು ಮಾರಾಟ ಮಾಡುವುದು ಅವರ ವೃತ್ತಿ ಕಸುಬು. ಅವರ ಸಾಮ್ರಾಜ್ಯದ ಉತ್ಪನ್ನವೇ ಕುರಿಗಳನ್ನು ಅವಲಂಬಿಸಿತ್ತು ಅಂತ ಶಾ ಸೆಟ್ಟರ್ ಗೊಂಗಡಿ ಮಾರುವವರು ಗೊಂಗರು ಆಗಿ ಗಂಗರಾಯಿತು. ಇದು ಐದನೇ ಸಾಮ್ರಾಜ್ಯ. ನಂತರ ಬಂದಿದ್ದು ಸ್ವಲ್ಪ ಹಂಗೆಯೇ ನಾವು ಬಂದ್ರೆ ಕೆಳಗಡೆ ಗಂಗರ ನಂತರ ರಾಷ್ಟ್ರಕೂಟರು. ರಾಷ್ಟ್ರಕೂಟರು ತಮ್ಮನ್ನು ತಾವು ಯಾದವರು ಅಂತ ಹೇಳ್ಕೊಂಡಿದ್ದಾರೆ. ಯಾದವ ಈಗ ಬ್ರಾಹ್ಮಣಿಕಲ್ ಫಾರ್ಮ್ ಆಫ್ ಶೆಪರ್ಡ್ಸ್ ಅಂತ ಡಾಕ್ಟರ್ ಟೇಲರ್ ಹೇಳ್ತಾನೆ, ಡಾಕ್ಟರ್ ಗಿರಿಗೆಯನ್ನು ಹೇಳ್ತಾನೆ. ಅಂದ್ರೆ ಯಾದವ ಅನ್ನುವ ಪದ ಮೂಲತಃ ಹುಟ್ಟಿದ್ದೇ ಕುರುಬರಿಂದ. ಆಡು ಕಾಲವ ಆಡವ ಯಾದವನಾಗಿ ಯಾದವ ಆಯಿತು. ಆ ಯಾದವರೇ ನಿಜವಾದ ಯಾದವರೇ ಕುರುಬರು. 100,00,000 ಕುರುಬರು ಕ್ಷತ್ರಿಯ ದೀಕ್ಷೆ ತಗೊಂಡು ತೊಂಡೈ ಮಂಡಲದಲ್ಲಿ ಯಾದವರಾದರು ಅಂತ ಅಷ್ಟು ಓಪನ್ ಹೇಳ್ತಾನೆ. ಹೀಗೆ ಸುಮಾರು 14 ಜನ ವಿದ್ವಾಂಸರು ಯಾದವ ಅನ್ನುವ ಪದ ಕುರುಬರ ಚರ್ಮ ಕಂಡಿತ್ತು ಅನ್ನೋದನ್ನ ಪ್ರಸ್ತುತಪಡಿಸ್ತಾರೆ. ಎಂತವರು ನಮ್ಮವರು ಅದನ್ನೆಲ್ಲ ಅಭ್ಯಾಸ ಮಾಡಿ ಹೇಳ್ತಾರೆ. ಭಾರತದ ಚರಿತ್ರೆ ಆರಂಭವಾಗುವುದೇ ಕುರುಬರಿಂದ. ಕುರುಬರು ಬೆಟ್ಟದ ಮೇಲೆ ಕಟ್ಟುವ ಆ ದೊಡ್ಡಿಗಳ ಆಕಾರದಲ್ಲಿಯೇ ತಮ್ಮ ಕೋಟೆ ಪತ್ರಗಳನ್ನು ಕಟ್ಟಿ ಪಶು ಸಂಪತ್ತನ್ನ, ಪ್ರಾಣಿ ಸಂಪತ್ತನ್ನ ಮತ್ತು ಈ ಮಾನವ ಸಂಪತ್ತನ್ನ ರಕ್ಷಿಸಿಕೊಂಡ್ರು ಅಂತ ಇವರು ತಮ್ಮ ಡಾಕ್ಟರ್ ಎಂತವನ್ನವರು ಹೇಳ್ತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 5-6 ಸಾಮ್ರಾಜ್ಯಗಳ ನಂತರ ಬಂದಿದ್ದು ರಾಷ್ಟ್ರಕೂಟರ ನಂತರ ಬಂದವರು ಯಾರಪ್ಪ ಅಂದ್ರೆ ಪ್ರಸಿದ್ಧ ದಕ್ಷಿಣ ಕನ್ನಡದ ಸಾರಿ ದಕ್ಷಿಣ ಭಾರತದ ಒಂದು ಸಾಮ್ರಾಜ್ಯ ಅಂದ್ರೆ ವಿಜಯನಗರ. ವಿಜಯನಗರ ಸಾಮ್ರಾಜ್ಯ ಸುಮಾರು 200 ದಾಖಲೆಗಳನ್ನು ಸಂಗ್ರಹಿಸಿದ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಕೂಗ್ರು ಅಂತ ಪ್ರೂವ್ ಮಾಡಿದ್ದೀವಿ. ನಿನ್ನೆ ಪ್ರಹ್ಲಾದ್ ಜೋಶಿಯವರು ಸಹಿತ ಬಹಳ ನನಗೆ ಖುಷಿ ಕೊಟ್ಟದ್ದು, ಅವರು ಯಾವುದೇ ಪಕ್ಷದವರಾಗಲಿ ಯಾವುದೇ ಇದಾಗಲಿ ನಾನಾಗ್ಲಿ ಬಿಜರಿಯರು ಆಗಲಿ ಸುಮಾರು 20 ವರ್ಷಗಳಿಂದ ಬೇರೆ ಬೇರೆ ಸಮುದಾಯದವರ ಜೊತೆ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಪುಕ್ಕ ಪುಕ್ಕರು ಕುರುಬ್ರು, ಬಾಲದ ಹನುಮಪ್ಪ ನಾಯಕ, ಬಳ್ಳಾರಿ ಆಡಿದ ಬಾಲದ ಹನುಮಪ್ಪ ನಾಯಕ ಕುರುಬ ಅಂತಂದು ಯಾವ ರಾಜಕಾರಣಿನೂ ಈ ಧೈರ್ಯ ಮಾಡಿರಲಿಲ್ಲ. ಓಪನ್ ವೇದಿಕೆಯಲ್ಲಿ ನಿಂತು ವಿಜಯನಗರವನ್ನು ಆಳಿದವರು ವಿದ್ಯಾರಣ್ಯರ ಮಾರ್ಗದರ್ಶನದಂತೆ ಪುಕ್ಕ ಪುಕ್ಕರಾದ ಕುರುಂಬರು ಅಂತ ನಿನ್ನೆ ಅವ್ರು ಹೇಳಿರಲ್ಲ, ಅದು ಒಂದು ಸಾಕು, ಅವ್ರಿಗೆ ನಾನು ಶಾಪಾಶ್ರೀ ಕೊಡ್ತೀನಿ. ಓಪನ್ ಆಗಿ ಹೇಳಿದ್ದಾರೆ. ಇದೇ ಧೈರ್ಯವನ್ನ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಸೇರಿ ಅಧಿವೇಶನ ಅಲ್ಲ ಅದು ಆಕ್ಚುಲಿ ಅಲ್ಲೊಂದು ಸಮಾರಂಭ ನಡೀತಲ್ಲ ಬೆಳಗಾವಿಯಲ್ಲಿ ಅಲ್ಲಿನೂ ಡಿಕ್ಲೇರ್ ಮಾಡಿ ಹೇಳಿದ್ದಾರೆ ಸಾಕು ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ವಿಜಯನಗರ ಕಟ್ಟಿದವರು ಕುರುಬ್ರು ಅಂತ ಹೇಳಿದಾರಲ್ಲ ಅಷ್ಟು ನಮಗೆ ಸಾಕು. ನಾವು ಒಂದು 25 ವರ್ಷದಿಂದ ಹೊಡೆದಾಡಿ ಮಾಡಿದೀವಲ್ಲ, ನಮಗೆ ಸಾರ್ಥಕವಾದಂತ ಒಂದು ಸಂಭಾವನೆ ಸಿಕ್ಕಂಗೆ ಆಯಿತು. ಸುರಿತಾಳವನ್ನು ಬರೆದು ಸಿರಿವರೇ ರಾಜನನು ಕುರುಬರಿಗೆ ಪಟ್ಟ 13 ಜನ ತನಕ
ಉರಿ ಗಾಳಿ ಬಿರು ಬಿಸಿಲು ಶರಣರೆ ಕೇಳಿ ಕುರುಬನಿಗೆ ಪಟ್ಟ ಅಂತ ಚನ್ನಬಸಪ್ಪ ಕವಿಗಳು ಕವಿ ಸುಧಾಮೃತ ಅನ್ನೋದ್ರಲ್ಲಿ ಹೇಳ್ತಾರೆ. ಕುರುಬ ಕುಲದೊಳಗೊಬ್ಬ ಧರಣಿ ಪಾವಕ ಹುಟ್ಟಿ ಉರವಣಿಸಿ ಕದನ ಹೆಚ್ಚಲು ಹಂಪಿಯಲ್ಲಿ ಕರಿಯ ಮೆಟ್ಟಿದರು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಇವು ಎರಡನೇ ಕಾವ್ಯ ಅಲ್ಲದನೆ ಮೈಸೂರು ಅರಸರು ಬರೆಸಿದಂತಹ ಚಿಕ್ಕವೀರ ರಾಜೇಂದ್ರ ಅನ್ನುವಂತ ಇದರಲ್ಲಿ ಮತ್ತು ಅನೇಕ ಶಾಸನಗಳಲ್ಲಿ ಕೈಪಿಯತ್ತುಗಳಲ್ಲಿ ಗೆಜೆಟಿಯರ್ಗಳಲ್ಲಿ ಇಂಡಿಯನ್ ಆಂಟಿಕ್ವಿಟಿಗಳಲ್ಲಿ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನ ದಾಖಲಿಸಲಾಗಿದೆ. ಸುಮಾರು 205 ದಾಖಲೆಗಳನ್ನ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಹುಕ್ಕರು ಕುರುಬರು ಅನ್ನೋದನ್ನ ನಾನು ನಮ್ಮ ಟೀಚರಿಗೆ ಅವರು ಹುಡುಕಿ ಹುಡುಕಿ ಬರೆದು ಎಲ್ಲಾ ಸೋಸಿ ಒಂದು ಪುಸ್ತಕ ಮಾಡಿದ್ದೀವಿ. ಆ ಪುಸ್ತಕ ಈ ಮಳಿಗೆಯಲ್ಲಿ ಸಿಗುತ್ತೆ ನೋಡಿ, ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅಂತ ಮತ್ತು ಕುರುಬರ ಆಳಿದ ವಿಜಯನಗರ ಸಾಮ್ರಾಜ್ಯ ಅಂತ ಎರಡು ಪುಸ್ತಕ ಅದವು. ದಯವಿಟ್ಟು ತಗೊಂಡು ಈ ಸಂಶೋಧಕರು ಕ್ಷೇತ್ರ ಕಾರ್ಯ ಮಾಡಕ್ ಹೋಗಕ್ಕೆ ಬಸ್ ಚಾರ್ಜ್ಗೆ ಅದನ್ನು ದುಡ್ಡು ಕೊಡ್ರಪ್ಪ ಅಷ್ಟೇ, ಮತ್ತೇನು ಕೇಳೋದಲ್ಲ ನಾನು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಆದ್ಮೇಲೆ ಬಂದದ್ದು ಯಾವುದು? ಮರಾಠ ಸಾಮ್ರಾಜ್ಯ. ಈ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು ಅನ್ನೋದನ್ನ ಹೇಳ್ತೀನಿ ಕೇಳಿ. ಶಿವಾಜಿಗೆ ಉತ್ತರದ ಸಿಸೋದಿಯಾ ಕ್ಷತ್ರಿಯ ವಂಶದವನು ಅಂತ ಹೇಳ್ತಾರೆ, ಅದು ಸುಳ್ಳು. ಬ್ರಾಹ್ಮಣರು ಶಿವಾಜಿ ಹೀನ ಕುಲದವನು ಅಂತ ಹೇಳಿ ಆತನಿಗೆ ಪಟ್ಟ ಕಟ್ಟಲಿಕ್ಕೆ ಒಪ್ಪಲಿಲ್ಲ. ಆವಾಗ ಶಿವಾಜಿ ಗಾಗಾಭಟ್ಟ ಅನ್ನುವಂತಹ ಒಬ್ಬ ಬ್ರಾಹ್ಮಣನನ್ನ ಕಾಶಿಯಿಂದ ಕರೆಸಿ ತನ್ನ ವಂಶವನ್ನು ಉನ್ನತೀಕರಿಸಿಕೊಂಡು ಆತ ತನ್ನನ್ನ ಕ್ಷತ್ರಿಯ ಕುಲದವನು ಅಂತ ಬರೆಸಿಕೊಂಡ. ಹಾಗಾದ್ರೆ ಶಿವಾಜಿಯ ಮೂಲ ಯಾವುದು? ಇದನ್ನು ವಿಚಾರ ಮಾಡ್ಕೊಂಡು ಹೋಗೋಣ. ಆತನ ಮೂಲ ತಂದೆ ಗೌಡಿ ಶಹಾಜಿ, ತಾಯಿ ಜೀಜಾಬಾಯಿ, ಕುರುಬ ಸಮುದಾಯದ ಲಕೂಜಿರಾವ್ ಜಾಧವ್ ಅನ್ನುವಂತಹ ವೀರ ಯೋಧನ ಮಗಳು. ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದಾಗ ಅವರ ಅಪ್ಪಂದು ಏನೂ ನಡೀತಾ ಇರಲಿಲ್ಲ. ಅವನು ಬಹಮನಿ ಸಾಮ್ರಾಜ್ಯದ ಒಂದು ಸಂಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಸೇನಾಪತಿಯಾಗಿದ್ದ. ನಿಮ್ಮ ದಾಸ್ಯದ ವೃತ್ತಿಯನ್ನು ಬಿಟ್ಟು ನೀವು ಈಚೆ ಬಂದು ಸ್ವತಂತ್ರರಾಗಿ ಅಂತ ಜೀಜಾಬಾಯಿ ಆಗಾಗ್ಗೆ ಹೇಳ್ತಾನೇ ಇದ್ದು. ಆತ ಕೇಳ್ತಿರ್ಲಿಲ್ಲ. ಗಂಡನ್ನು ಬಿಟ್ಟು ಮಗನ ಕರ್ಕೊಂಡು ಬಂದು ರಾಯಗಡದಲ್ಲಿ ನೆಲೆಸಿ ಸ್ವತಂತ್ರ ಭಾರತ ಸಾಮ್ರಾಜ್ಯವನ್ನು ಕಟ್ಟಿಸಿದ್ದು. ರಾಮ ಕೃಷ್ಣ ಮಹಾಭಾರತ ರಾಮಾಯಣ ಕಥೆಗಳನ್ನ ಈ ಶಿವಾಜಿ ಮಗುವಿದ್ದಾಗ ಆತನ ಕಿವಿಯಲ್ಲಿ ತುಂಬಿ ಆತನನ್ನು ವೀರನನ್ನಾಗಿ ಮಾಡಿ ಬೆಳೆಸಿದವಳು ಈ ಕುರುಬರ ತಾಯಿ ಜೀಜಾಬಾಯಿ. ಅವನೇ ಮುಂದೆ ಸ್ವತಂತ್ರನಾದ. ಮರಾಠ ಅನ್ನುವುದು ಒಂದು ಭಾಷೆಯೇ ಏನು ವಿನಃ ಅದೊಂದು ಜಾತಿಯಲ್ಲ. ಈ ವಿಚಾರವನ್ನ ಒಂದು ಸಾಕ್ಷಿ ಸಮೇತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಏನಪ್ಪ ಅಂದ್ರೆ, ಶಿವಾಜಿಗೆ ಇಬ್ಬರು ಮಕ್ಕಳು, ಸಂಭಾಜಿ ಮತ್ತು ರಾಜಾರಾಮ. ರಾಜಾರಾಮ ಒಬ್ಬ ಹೆಂಡತಿ ಮಗ, ಸಂಭಾಜಿ ಒಬ್ಬ ಹೆಂಡತಿ ಮಗ. ಈ ರಾಜಾರಾಮನು ಮೊಮ್ಮಗ ಒಬ್ಬ ತುಳಜ ರಾಜೇ ಅರಸ್ ಅಂತ ಒಬ್ಬ ಕವಿ, ತುಳಜ ರಾಜೇ ಅರಸ್ ಅಂತ. ಆತ ಸಂಗೀತ ಸಾರಾಮೃತ ಅನ್ನುವಂತ ಒಂದು ಪುಸ್ತಕ ಬರೆದಿದ್ದಾನೆ. ಆ ಸಂಗೀತ ಸಾರಾಮೃತ ಪುಸ್ತಕದಲ್ಲಿ ಆತ ತನ್ನ ವಂಶ ಹೇಗೆ ಹುಟ್ಟಿ ಬಂತು ಅನ್ನೋದನ್ನ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅಂದ್ರೆ, ನನ್ನದು ಸೂರ್ಯ ವಂಶ, ನನ್ನದು ಭೋಸಲೆ ಸಂತತಿ. ಈ ಭೋಸಲೆ ಸಂತತಿ ಕ್ಷೀರೋ ಧರ್ಮತ ಸ್ಥುಲ್ಯ ಧರ್ಮ ಅಂತ ಹೇಳ್ಕೊಳ್ತಾನೆ ಒಂದೇ ವಾಕ್ಯದಲ್ಲಿ. ಕ್ಷೀರೋ ಧರ್ಮತ ಸ್ಥುಲ್ಯ ಧರ್ಮ ಅಂತ ಕ್ಷೀರ ಅದನ್ನ ಬಿಡಿಸಿದರೆ, ಆ ಸಂಸ್ಕೃತ ವಾಕ್ಯವನ್ನ ಬಿಡಿಸಿದ್ರೆ ಕ್ಷೀರ ಉದನ್ವತ ಸ್ಥುಲ್ಯ ಧರ್ಮ ಅಂತ. ಕ್ಷೀರ ಅಂದ್ರೆ ಏನು? ಹಾಲು. ಉದನ್ವತ ಅಂದ್ರೆ ಹುಟ್ಟಿದ ಅಥವಾ ಹುಟ್ಟಿ ಬಂದ. ಹಾಲಿನಲ್ಲಿ ಹುಟ್ಟಿ ಬಂದ ಅತ್ಯಂತ ಶ್ರೇಷ್ಠವಾದ ಧರ್ಮ ಸೂರ್ಯವಂಶದ ನನ್ನ ಭೋಸಲೆ ಧರ್ಮ ಅಂತ ಒಂದೇ ವಾಕ್ಯ ಹೇಳಿದಾನೆ. ಆ ಕಾವ್ಯ ನನ್ನ ಹತ್ರ ಇದೆ, ನಿಮಗೆ ತೋರಿಸ್ತೀನಿ. ಅಂದ್ರೆ ಇದರ ಅರ್ಥ, ಶಿವಾಜಿಯ ಸ್ವತಃ ಮರಿಮೊಮ್ಮಗನೇ ನಾನು ಹಾಲು ಮತಸ್ಥದಲ್ಲಿ ಹುಟ್ಟಿದಂತಹ ಶ್ರೇಷ್ಠ ವಂಶದವನು ಅಂತ ಹೇಳಿದ್ಮೇಲೆ ಇನ್ನು ನಾವು ಆತರ ವಂಶವನ್ನ ಕೊಲವನ್ನು ಹುಡುಕುವ ಅಗತ್ಯವೇ ಇಲ್ಲ, ಹೌದಾ? ಹಾಗಾದ್ರೆ ಮರಾಠ ಸಾಮ್ರಾಜ್ಯದ ಮೂಲ ಗೌಡಿಗಳು ಮತ್ತು ಕುರುಬರು, ಗಂಡ ಗೌಡಿ ಹೆಂಡತಿ ಕುರುಬರು. ಆವಾಗ ಯಾದವರು ಅಂತ ಇವರು ಹೇಳಿಕೊಂಡು ಈ ಯಾದವರ ಎರಡು ಪಂಗಡದಲ್ಲಿ ಮದುವೆ ಮಾಡಿದರು.
ಮರಾಠ ಸಾಮ್ರಾಜ್ಯ ಹೊತ್ತು ಅದನ್ನು ಬ್ರಾಹ್ಮಣ ಪೇಶ್ವೆಗಳು ಅಧೀನ ಮಾಡಿಕೊಂಡ್ರು. ನಂತರ ಅನೇಕ ಯುದ್ಧಗಳಾದವು ಮತ್ತು ಅದು ನಾಶವನ್ನು ಹೊಂದಿತ್ತು. ಇಷ್ಟೇ ಅಲ್ಲ ಸ್ನೇಹಿತರೆ, ಕುರುಬರ ಸಾಂಸ್ಕೃತಿಕ ವೀರತ್ವ ಅಥವಾ ಐತಿಹಾಸಿಕ ವೀರತನ ಇಷ್ಟಕ್ಕೆ ಮುಗಿಯೋದಿಲ್ಲ. ಬ್ರಿಟಿಷ್ ಕಾಲದಲ್ಲಿಯೂ ಸಹಿತ ಈ 9 ಸಾಮ್ರಾಜ್ಯಗಳನ್ನಲ್ಲದೆ ಕುರುಬರು ಇನ್ನೂ ಅನೇಕ ಹೋರಾಟಗಳನ್ನು ಬ್ರಿಟಿಷರ ವಿರುದ್ಧ ಮಾಡಿದ್ದಾರೆ. ಅದರ ಬಗ್ಗೆ 2 ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ಮೊದಲನೇದಾಗಿ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಕೇಳಿದ್ದಾರೆ, ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ. ಒಬ್ಬನೇ ಸಂಗೊಳ್ಳಿ ರಾಯಣ್ಣ ದಕ್ಷಿಣ ಭಾರತದಲ್ಲಿ ಇಲ್ಲ, 5 ಸಂಗೊಳ್ಳಿ ರಾಯಣ್ಣರಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ತದೆ, ಕರ್ನಾಟಕದ ವೀರನನ್ನ ನಾವು ಸಂಗೊಳ್ಳಿ ರಾಯಣ್ಣ ಅಂತ ಕರೆದ್ರೆ ಬಿಹಾರ್ ಉತ್ತರಾಖಂಡದಲ್ಲಿ ಹೋರಾಟ ಮಾಡಿದ ಕುರಿಗಾರರ ಹುಡುಗನನ್ನ ಬಿರ್ಸಾ ಮುಂಡಾ ಅಂತ ಕರಿತೀವಿ. ಆ ಬಿರ್ಸಾ ಮುಂಡಾ ಅನ್ನ ಪ್ರತಿಮೆಯನ್ನ ಪಾರ್ಲಿಮೆಂಟ್ ಮುಂದಗಡೆ ನಿಲ್ಲಿಸಿದ್ದಾರೆ ಮೊನ್ನೆ ನಿಮ್ಮ ಮೋದಿಯವರು. 2, ಮೂರನೇದವನು ತಮಿಳುನಾಡಿನ ವೀರಪಾಂಡ್ಯ ಕಟ್ಟ ಬೊಮ್ಮನ್ ಅಂತ. 1799 ನಡೆದ ಯುದ್ಧದಲ್ಲಿ ವಿಶೇಷ ತೆರಿಗೆಯನ್ನ ಬ್ರಿಟಿಷರು ಮಧುರೈ ಸಂಸ್ಥಾನದ ಮೇಲೆ ಹಾಕ್ತಾರೆ. ಆ ಮಧುರೈ ಸಂಸ್ಥಾನವನ್ನ ಈತ ವೀರಪಾಂಡ್ಯ ಕಟ್ಟ ಬೊಮ್ಮನ್ ನೋಡ್ಕೊಳ್ತಾ ಇದ್ದ. ಈತನ ಮೂಲ ಬಳ್ಳಾರಿ ಜಿಲ್ಲೆಯ ವಾಡೇಕೋಟೆ ಎನ್ನುವಂತ ಊರು. ಇವರದು ಕಂಬಳಿ ನೇಕಾರಿಕೆಯ ಮನೆತನ. ವಿಜಯನಗರ ಪೂರ್ವ ಕಾಲದಲ್ಲಿ ವಿಜಯನಗರ ಹುಟ್ಟುಹುಕ್ಮದಲ್ಲಿ ಇವರು ಮಧುರೈಗೆ ವಲಸೆ ಹೋಗಿ ಅಲ್ಲಿ ಸಣ್ಣ ಸಂಸ್ಥಾನವನ್ನು ಕಟ್ಟಿ ಆಡಳಿತ ಮಾಡ್ಕೊಂತ ಬಂದರು. ಅವನ ಮೂಲ ಇವನ ಹೆಸರು ಬೊಮ್ಮಣ್ಣ, ಭರಮಣ್ಣ, ಬೊಮ್ಮ, ಗಟ್ಟಿ ಬೊಮ್ಮ, ಗೆಟ್ಟಿ ಬೊಮ್ಮ ಅಂತ ಆಯ್ತದೆ. ಇವನು ಆ ವಿಶೇಷ ತೆರಿಗೆಯನ್ನು ತಿರಸ್ಕಾರ ಮಾಡ್ತಾನೆ. ವೀರಪಾಂಡ್ಯ ಕಟ್ಟ ಬೊಮ್ಮನ ಕಟ್ಟೋದಿಲ್ಲ, ಅವರು ಆಕ್ರಮಣ ಮಾಡ್ತಾರೆ, ತಪ್ಪಿಸಿಕೊಂಡು ಹೋಗ್ತಾನೆ, ಗೆರಿಲ್ಲಾ ಯುದ್ಧ ಮಾಡ್ತಾನೆ. ಸಂಗೊಳ್ಳಿ ರಾಯಣ್ಣನಾಗೆ ಗೆರಿಲ್ಲ ಯುದ್ಧ ಮಾಡಿ ಕೊನೆಗೆ ಸೆರೆ ಸಿಗ್ತಾನೆ. ಆತನನ್ನ ಹುಣಸೆ ಮರಕ್ಕೆ ನೇಣ ಹಾಕ್ತಾರೆ ಬ್ರಿಟಿಷರು. ಸಂಗೊಳ್ಳಿ ರಾಯಣ್ಣನ ಆಲದ ಮರಕ್ಕೆ ನೇಣ ಹಾಕಿದ್ರೆ ಅವನನ್ನು ಹುಣಸೆ ಮರಕ್ಕೆ ನೇಣ ಹಾಕ್ತಾರೆ. ಇದು 3 ಸಂಗೊಳ್ಳಿ ರಾಯಣ್ಣ. 4 ತೆಲಂಗಾಣಿನ ರಾಮ ಗೋಂಡ ಅಂತ, ಗೊಂಡ ಸಮುದಾಯದವನು. ಈ ತರ 5 ದಕ್ಷಿಣ ಭಾರತದವರು, 4 ಉತ್ತರ ಭಾರತದ ಬಿರ್ಸಾ ಮುಂಡಾ ಸೇರಿ 5 ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂತಹ ಒಂದು ಧೀರ ಕುಲ ಯಾವುದು ಅಂದ್ರೆ ಕುರುಬರು. ಇದನ್ನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಸ್ತವ್ಯಸ್ತವಾಗಿರುವ ಈ ಸಮಾಜ ಒಂದು ಕಾಲದಲ್ಲಿ ಬಹಳ ವ್ಯವಸ್ಥಿತವಾದ ಆಡಳಿತವನ್ನು ಕೊಟ್ಟಿತ್ತು ಭಾರತಕ್ಕೆ. ಹೇಳಿದ ಮಗದ ಸಾಮ್ರಾಜ್ಯದಿಂದ ಹಿಡಿದು ಪೌರವ್ಸ್ ದೊರೆಯಿಂದ ಹಿಡಿದು ನಿನ್ನೆ ಮೊನ್ನೆಯವರಿಗೆ ಮೈಸೂರು ಅರಸರವರಿಗೆ ಕುರುಬರು. ಕಳೆದ ತಿಂಗಳ ಡಿಸೆಂಬರ್ 5 ಮೈಸೂರಲ್ಲಿ ಒಂದು ಸೆಮಿನಾರ್ ಇತ್ತು. ಹಿಂದುಳಿದ ವರ್ಗದವರು ಮತ್ತು ಮೈಸೂರು ಅರಸರ ಅನುಸಂಧಾನ ಅಂತ. ಅದರಲ್ಲಿ ನನಗೂ ಒಂದು ಚರ್ಚಾ ವಿಷಯವನ್ನು ಕೊಟ್ಟಿದ್ರು. ಆ ಚರ್ಚಾ ವಿಷಯ ಏನಂತ, ಇದು ಯೂನಿವರ್ಸಿಟಿ ಮಟ್ಟದಲ್ಲಿ ನಡೆದಿತ್ತು. ಚರಿತ್ರೆಯ ವಿದ್ವಾಂಸರು, ಚರಿತ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನವರು, ಚರಿತ್ರೆ ಪ್ರೊಫೆಸರ್ಗಳು ಬಂದಿದ್ರು. ಅಂತಾರಾಜ್ಯದ ಇದು ಸೆಮಿನಾರ್. ಆ ಸೆಮಿನಾರ್ ಅಲ್ಲಿ ನನಗೆ ಕೊಟ್ಟಿರುವಂತಹ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಚಾರಿತ್ರಿಕ ದಾಖಲೆಗಳ ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ಉಗಮ ಅಂತ ಇತ್ತು. ನಾನು ಎಲ್ಲಾ ಬಾಚಿಕೊಂಡು ಹೋಗ್ಬಿಟ್ಟಿದ್ದೆ, ದಾಖಲೆಗಳನ್ನು ಬಿಟ್ಟಿರಲಿಲ್ಲ. ಒಡೆಯರಂದ್ರೆ ಯಾರು, ಯಾದವರು ಅಂದ್ರೆ ಯಾರು? ಮೈಸೂರು ಸಂಸ್ಥಾನ 1399 ಇದು ಹುಟ್ಟು ಹಾಕಿದಾಗ ಅದನ್ನ ಆ ವೇಳೆಯಲ್ಲಿ ವಿಜಯನಗರವನ್ನ ಯಾರು ಆಳ್ತಾ ಇದ್ರು? ಅವರಿಗೆ ಒಡೆಯರಂತ ಹೆಸರು ಯಾಕೆ ಬಂತು? ಯಾದವನ ಹೆಸರು ಯಾಕೆ ಬಂತು? ಯಾದವ ಕುಲ ಸಂಭೂತ, ಯಾದವ ದ್ವಿಕಂಬುಣಿ ಅಂತ ಹೇಳ್ಕೊಂಡಿದ್ದಾರೆ ಇವರು. ಯಾದವ ಅಂತ ಅವರೇ ಹೇಳ್ಕೊಂಡ ಮೇಲೆ ಯಾದವರು ಯಾರು ಅನ್ನೋದನ್ನ ನಾನು ಅಲ್ಲಿ ಪ್ರೂವ್ ಮಾಡಿದೆ. ಒಡೆಯರು ಅಂತ ಬಂತು. ಒಡೆಯರು ಅಂತ ಬಂದಾಗ ನಾನು ಒಂದೇ ಮಾತು ಹೇಳಿದೆ ನೋಡಿ, ಒಡೆಯ ಅನ್ನೋ ಪದ ಒಬ್ಬ ವ್ಯಕ್ತಿಗೆ ಚರ್ಮ ಹೇಗೆ ದೇಹಕ್ಕೆ ಅಂಟಿಕೊಂಡಿದೆಯೋ ಹಾಗೆ ಕುರುಬರಿಗೆ ಅಂಟಿಕೊಂಡಿದೆ ಅದು ಅಂತ ಅಲ್ಲಿರುವ ಪ್ರೊಫೆಸರ್ಗಳೆಲ್ಲ ಆಶ್ಚರ್ಯ ಕೊಟ್ಟರು. ಅದೇ ಹೇಳ್ತೀರಿ ಅಂದರು. ಒಡೆಯ ಅಂದ್ರೆ ಒಂದು ಊರಿನ ಯಜಮಾನ ಅಂದ. ಅಪ್ಪ, ಒಂದು ಊರಿನ ಯಜಮಾನಿಗೆ ಒಡೆಯ ಅಂತ ಬರೋದಿಲ್ಲ. ವಿಜಯನಗರದ ಅರಸರು ಪೂರ್ವ ಪಶ್ಚಿಮ ಸಮುದ್ರಾಧಿಪತಿ ಹರಿರಾಯರ ಗಂಡ, ಹರಿರಾಯರ ವಿಮಾಡ, ಬಾಸಿಗೆ ತಪ್ಪುವ ರಾಯರ ಗಂಡ ಅಂತ ಹೆಸರಿಟ್ಕೊಂಡವರು ಹುಕ್ಕಣ್ಣೊಡೆಯರ್ ಅಂತ ಇಟ್ಕೊಂಡಿದ್ದಾರೆ. ಒಡೆಯ ಅನ್ನೋದು ಕುಲನಾಮ, ಅದು ಬಿರುದು ಅಲ್ಲ. ಡಾಕ್ಟರ್ ಹುಲ್ಸ್ ಅನ್ನವರು
ಒಡೆಯ ಅನ್ನುವುದು ಕುಲಕ್ಕೆ ಸಂಬಂಧಪಟ್ಟ ಹೆಸರೇ ವಿನಃ ಬಿರುದಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ದಾರೆ ಅಂತ ಅಪ್ರೂವ್ ಮಾಡಿ ಈ ಡೈಯ ಅನ್ನೋ ಪದದಿಂದ ಒಡೆಯ ಬಂದಿದೆ ಅಂತ ನಾನು ಆ ಒಡೆಯ ಪದದ ನಿಷ್ಪತ್ತಿಯನ್ನು ಬಿಡಿಸಿ ಹೇಳಿದೆ. ದ್ರಾವಿಡ ಭಾಷೆಯಲ್ಲಿ ಇಡಯ್ಯ ಅಂತ ಹೇಳ್ತಾರೆ. ಇಡಯ್ಯ ಅಂದ್ರೆ ಕುರುಬ, ಹಾಲುಗಾರ, ಹೈನುಗಾರ, ಹಾಲನ್ನು ಮಾರುವವ. ದ್ರಾವಿಡ ಭಾಷೆಯಲ್ಲಿ ಈ ಇಡಯ್ಯನೇ ಒಡೆಯ ಆಗಿ ಒಡೆಯ ಆಗಿದೆ. ಯಾವ ವ್ಯಕ್ತಿ ತನ್ನ ಕುರಿಮಂದಿಗಳನ್ನು ಹಟ್ಟಿಯಲ್ಲಿಟ್ಟು ಸಾಕಿ ಇಡಯ್ಯನಾದನು ಅವನೇ ಮುಂದೆ ಆ ಊರ ಒಡೆಯನಾದ. ಎಲ್ಲ ಪ್ರೊಫೆಸರ್ಗಳು ಇರಬಹುದು ಅಲ್ಲ, ಹೋಗಿ ತಮಿಳು ನಿಘಂಟು ನೋಡಿ, ಹಿಂಗಳ ನುಡಿ ಬರೆದಿರುವ ನಿಘಂಟು ನೋಡಿ, ಅದರಲ್ಲೇ ಹೇಳ್ತಾನೆ ಇಡಯ್ಯ ಅಂದ್ರೆ ಕುರುಬ, ಹಾಲುದಾರ. ಇಡಯ್ಯ ಪದದಿಂದ ಒಡೆಯ ಬಂದಿದೆ. ಇಡೆಯೂರು ಕುರುಬರ ಊರು. ದೇವರಿಗೆ ಅನ್ನದೊಡನೆ ಹಾಲನ್ನು ಬೆರೆಸಿ ಇಡುವ ಆ ಪ್ರಸಾದಕ್ಕೆ ಎಡೆ, ಇಡಯ್ಯ ಇಡುವ ಆ ಪ್ರಸಾದವೇ ಎಡೆ. ಸುಮ್ಮನಾಗಿಬಿಟ್ರು ಮಾತಾಡಲಿಲ್ಲ. ಹಾಗಾದ್ರೆ ಅವರಿಗೆ ಯಾದವರು ಹೆಂಗ ತಿಳಿದು ಬಂತು ಅಂದ್ರು? ಏನೂ ಇಲ್ಲ, ಅವರು ಪಶುಪಾಲಕರಾದ ಕುರುಗಳು. 1399 ಮೈಸೂರು ಸಂಸ್ಥಾನ ಒಂದು ಸಣ್ಣ ಪಾಳೆಪಟ್ಟಿಗೆ ಆರಂಭ ಆಯಿತು. ಆವಾಗ ವಿಜಯನಗರವನ್ನ ಹರಿಹರ ರಾಯ ಆಡ್ತಾ ಇದ್ದ. ಎರಡನೇ ಹರಿಹರ ಅಂದ್ರೆ ಮೊದಲನೇದು ಅವರು ಬುಕ್ಕಣ್ಣ, ಎರಡನೇದು ಅವರು ಬುಕ್ಕನ ಮಗನೇ ಹರಿಹರ. ಎರಡನೇ ಹರಿಹರ ಆಳ್ವಿಕೆ ಮಾಡುತ್ತಿದ್ದಾಗ ಅಲ್ಲಿ ಮೈಸೂರು ಸೀಮೆಯಲ್ಲಿ ದೊಡ್ಡ ಗಲಾಟೆ ಗದ್ದಾಗ್ತದೆ. ಆವಾಗ ಇಬ್ಬರು ಯುವಕರನ್ನ ಆ ದಂಗೆಯನ್ನು ಹತ್ತಿಕ್ಕಲು ಈ ಹರಿಹರ ಅಲ್ಲಿ ಕಳಿಸ್ತಾನೆ. ಎರಡನೇ ಹರಿಹರ ಒಬ್ಬರು ಹೆಸರು ವಿಜಯ, ಇನ್ನೊಬ್ಬರು ಕೃಷ್ಣರಾಯ. ಅವರು ಹೋಗಿ ಆ ದಂಗೆಯನ್ನು ಹತ್ತಿ ಅಲ್ಲಿರುವ ಒಂದು ಸಣ್ಣ ಗೌಡಿಕೆಯನ್ನು ಪಾಳೆಪಟ್ಟನ್ನ ಅವರು ನಿರ್ಮಾಣ ಮಾಡ್ತಾರೆ. ತಮಗೆ ಅವಕಾಶ ಕೊಟ್ಟ ವಿಜಯನಗರ ಸಾಮ್ರಾಜ್ಯದ ಎರಡನೇ ಹರಿಹರನ ಬಿರುದಿನಲ್ಲಿರುವ ಒಡೆಯ ಅನ್ನುವ ಆ ಶಬ್ದದನ್ನ ಆ ಹೆಸರನ್ನ ಕೃತಜ್ಞತೆಯಿಂದ ಒಡೆಯರ್ ಅಂತ ಇಟ್ಟುಕೊಳ್ತಾರೆ. ನಂತರ ವಿಜಯನಗರ ಅರಸರು ನಾವು ಯಾದವ ಸಂಭೂತರು ಅಂತ ಹೇಳಿಕೊಂಡಾಗ ಅವರೂ ಸಹಿತ ಆ ಕೃತಜ್ಞತೆಗಾಗಿ ಮೈಸೂರು ಅರಸರು ನಾವು ಯಾದವರು ಅಂತ ಹೇಳ್ಕೊಳ್ತಾರೆ. ಚಿರಮಿತಾಂ ಎದು ಸಂತಾನ ಶ್ರೀ ಅಂತ ಅವರ ಫೋಟೋಗಳಲ್ಲಿ ಅರಮನೆಗಳಲ್ಲಿ ಬರೆಸ್ಕೊಳ್ತಾರೆ. ಇದೆಲ್ಲ ಪ್ರೂವ್ ಮಾಡಿದಾಗ ಯಾರೂ ಮಾತಾಡಲಿಲ್ಲ. ಆದ್ದರಿಂದ ಪೌರಸ್ಕರೆಯಿಂದ ಹಿಡಿದು ಹೆಣ್ಣೆ ಮೊನ್ನೆಯ ಮೈಸೂರು ಅರಸರವರಿಗೂ ಆಳಿದ ಕೀರ್ತಿ ಕುರುಬರಿಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಚ ರಾಯಣ್ಣನನ್ನು ಕೊಟ್ಟಂತಹ ಕೀರ್ತಿ ಕುರುಬರಿಗೆ ಸಲ್ಲುತ್ತದೆ. ಹೀಗೆ ಕುರುಬರ ಇತಿಹಾಸ ಬಹು ದೊಡ್ಡ ಪರಂಪರೆಯನ್ನು ಹೊಂದಿದೆ. ಇದನ್ನು ಹೇಳ್ತಾ ಹೋದ್ರೆ ಒಂದು ದಿನ ಅದು ಸಾಲೋದಿಲ್ಲ. ಯಾಕಂದ್ರೆ ಕುರುಬರ ಚರಿತ್ರೆ ಅಂದರೆ ಮನುಕುಲದ ಚರಿತ್ರೆ, ಮನುಷ್ಯ ಕುಲದ ಚರಿತ್ರೆ. ಇದು ಹಿಮಾಲಯದಷ್ಟಿದೆ, ಬೆಟ್ಟದಷ್ಟಲ್ಲ, ಸಾಗರದಷ್ಟಿದೆ, ಹನಿಯಷ್ಟಲ್ಲ. ಆದ್ದರಿಂದ ನನಗೆ ಒಂದು ದಿನದ ಅವಕಾಶ ನೀವು ಕೊಟ್ಟರೆ ಕೆಳಗಿಂದ ಮೇಲಿನವರೆಗೂ ಕುರುಬರ ವೀರ ಪರಂಪರೆಯ ಬಗ್ಗೆ ಎಲ್ಲ ಸಾಕ್ಷಿ ಸಮೇತ ಸುಮಾರು 1,500 ಸಾಕ್ಷಿಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ನಾವು ಇದಕ್ಕೋಸ್ಕರ ನಾವು ಕಡಿಮೆ ಕಷ್ಟಪಟ್ಟಿಲ್ಲ. ಬಿಜರಿಗಿರುವಂಥ ನಾನಾಯಿತು, ಇನ್ನೂ ಕೆಲವು ನಮ್ಮ ಹುಡುಗರು ಸಹ ವಿದ್ವಾಂಸರೆಲ್ಲ ಸೇರಿಕೊಂಡು ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ಸುಮಾರು 9 ಸಾಮ್ರಾಜ್ಯಗಳನ್ನು ಆಳಿದ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ 26 ಜನ ಸ್ವಾತಂತ್ರ್ಯ ಹೋರಾಟಗಾರರು ರಾಯಣ್ಣನ ಹೊರತುಪಡಿಸಿ 26 ಜನ ಬರೀ ಹಾವೇರಿ ಜಿಲ್ಲೆಯಲ್ಲೇ ಹೋರಾಟ ಮಾಡಿದ್ದಾರೆ. ಅವರ ಬಗ್ಗೆ ನಾನೇ ಒಂದು ಪುಸ್ತಕ ಬರೆದು ನಮ್ಮ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರಕ್ಕೆ ಕೊಟ್ಟಿದ್ದೀನಿ. ಕುರುಬರ 26 ಜನರಿಗೆ ಆಶ್ಚರ್ಯ ಆಗ್ತದೆ. ರಾಯಣ್ಣನ ಬಿಟ್ಟು, ರಾಯಣ್ಣನ ಜೊತೆ ಆ ಪಂಚರಾಯಣ್ಣಗಳನ್ನು ಬಿಟ್ಟು ಈ ರೀತಿ ವೀರ ಪರಂಪರೆಯಿಂದ ಮೆರೆದಂತಹ ಕುರುಬ ಸಮುದಾಯ ಇನ್ನು ಮುಂದಾದರೂ ಸಹಿತ ನಮ್ಮ ಚರಿತ್ರೆ, ನಮ್ಮ ಸಾಂಸ್ಕೃತಿಕ ಚಹರೆಗಳನ್ನು ಬಿಟ್ಟೆ ನಡೆಸ್ಕೊಂಡು ಹೋಗಬೇಕು. ಮತ್ತು ಈ ಎಲ್ಲ ಇನ್ನೂ ಒಂದು ನಿಮಗೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಬಂದಿದ್ರು. ಅವರು ಮೊದಲ ಮುಖ್ಯಮಂತ್ರಿ ಅಥವಾ ಮೊದಲ ಸಾಮ್ರಾಟ ಅಂತ ತಿಳ್ಕೋಬೇಡಿ ನೀವು. ಅವರಿಗಿಂತ ದೊಡ್ಡ ದೊಡ್ಡ ಸಾಮ್ರಾಟರು ಕುರುಬರಲ್ಲಿ ಆಗಿದ್ದಾರೆ. ಕುರುಬರ ಮೊಟ್ಟ ಮೊದಲ ಸಾಮ್ರಾಟ ಯಾರು ಅಂದ್ರೆ ಧರ್ಮರಾಜ.
ಧರ್ಮರಾಜನ ಪಟ್ಟವನ್ನು ಕಟ್ಟುವಾಗ ಭಾಗವತರು ಅಜಮೀಡ ವಿಜಯೀಭವ ಅಂತ ಆಶೀರ್ವಾದ ಮಾಡ್ತಾರೆ ಅವನಿಗೆ. ಅಜಮೀಡ ವಿಜಯೀಭವ ಅಂತ ನಾನು ತಲೆ ಕರ್ಕೊಂಡೆ, ಅನೇಕ ಜನ ಸಂಸ್ಕೃತ ವಿದ್ವಾಂಸರನ್ನು ಕೇಳಿದೆ, ಇದು ಏನು ಸ್ವಾಮಿ ಅಜಮೀಡ ವಿಜಯೀಭವ ಅಂತ. ಅವಾಗಿದ್ದಂತ ಆ ವಶಿಷ್ಠ ಮುನಿಗಳು ಅವರು ಇವರು ಇದ್ರಲ್ಲ ರಾಜರು, ರಾಜರ ಪುರೋಹಿತರು. ಅಜಮೀಡ ಅಂದರೆ ಅಜ ಅಂದ್ರೆ ಆಡು, ಮೀಡ ಅಂದ್ರೆ ಟಗರು, ಅಜಮೀಡ ವಂಶ ಅಂದ್ರೆ ಕುರುಬರ ವಂಶ. ಈ ಕುರುಬರ ವಂಶದ ಮೊಟ್ಟ ಮೊದಲ ದೊರೆ ಧರ್ಮರಾಜ, ಇವತ್ತು ಆಡ್ತಾ ಇರೋದೊರೆ ಸಿದ್ದರಾಮಯ್ಯ. ಇಷ್ಟು ಹೇಳಿ ಮುಂದೆ ಎಂತಾದ್ರೂ ಅವಕಾಶ ಸಿಕ್ಕಾಗ ಇನ್ನೂ ವಿವರವಾಗಿ ಹೇಳ್ತೀನಿ. ನಮಸ್ಕಾರ.